सर आज गांधी जी के मथे पर निजामे स्कूल आए हुए हैं। हमने देखा कि यहाँ पे बच्चे को गांधी जी का जो एक बहुत बड़ा नारा था, बुरा मत देखो, बुरा मत सुनो, बुरा मत कहो, लेकिन हम मौजूदा हालात में हम बुरा देख रहे हैं, बुरा कर रहे हैं। तो आप इन बच्चों को जो जिस तरीके से इनका नमूना बता रहे हैं, आप क्या पैगाम क्या है सर आज? सर वो महान व्यक्ति की वो बात, बुरा मत देखो, बुरा मत कहो, बुरा मत सुनो। सर ऐसे कहां की नेगेटिव चंद आदमी ही होता सर, पॉजिटिव पूरे आदमी आई सर। कौन भी बुरा बोलने के वास्ते दिल से बोलता नहीं सर, कौन भी बुरा सुनना कर को काना से सुनता नहीं सर, कौन भी बुरा देखना कर को आंख से देखता नहीं सर। ऐसा कहां की एक चंद नेगेटिव आदमी ही होता, बचत के पूरे पॉजिटिव देखती, पॉजिटिव बोलती, पॉजिटिव सुनती सर। सर मैं नौजवान को, मैं पढ़ लिख को आगे बढ़ना सर, उस्तादा की हमें इज्जत करना, छोटिया की इज्जत करना, बड़िया की कदर करना, माँ बाप का कहा मानना सर, इसमें पूरे चीजा ये बच्चों को मिल जाती। आज जो पहले की सरकार ने सर तरक्की बहुत, एक टेक्नोलॉजी बहुत तरक्की कर गए सर, और बच्चे भी दिल लगा को पढ़ रही। इंशाल्लाह सर वो जो अब पे बोले ना सर, उसे पूरा फिल्टर करने की हमें कोशिश करते हैं सर, बुरा देखते नहीं, बुरा सुनते नहीं, बुरा बोलते नहीं सर। ಆತ್ಮೀಯ ವೃದ್ಧಿ ಬಾಂಧವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮೆಲ್ಲ ಆತ್ಮೀಯರು ಬಲ್ಲದ ಬೋಲೋ ಭಾರತ್ ಮಾತಾ ಕಿ ಜೈ, ಮಾತಾ ಕಿ ಜೈ, बोलो भारत माता की जय, बोलो भारत माता की जय, महात्मा गांधी जिंदाबाद, महात्मा गांधी जिंदाबाद, महात्मा गांधी जिंदाबाद, जय किसान, जय जवान, जय किसान, जय जवान, जय किसान, साबरमती, जय किसान, जय जवान, जय किसान, जय जवान, जय किसान। ಎಲ್ಲರಿಗೂ ಈ ದಿನ ವಿಶೇಷವಾದ ದಿನ, ಅಕ್ಟೋಬರ್ 2 ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯ ಪ್ರಯುಕ್ತ ನಮ್ಮ ನಿಜಾಮಿಯಾ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವರ ಸೇವೆ, ಶ್ರಮ, ಸತ್ಯ, ಅಹಿಂಸೆ, ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಎಲ್ಲ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಸಾಧ್ಯವಾದಷ್ಟು ನಮ್ಮ ವೈಯಕ್ತಿಕ ಹಿತಾಸಕ್ತಿಗಿಂತ ಸಮಾಜಮುಖಿ ಬದುಕನ್ನು ನಾವು ಕಟ್ಕೊಳ್ತಾ, ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ನಮ್ಮ ಜೀವನವನ್ನು ಸುಂದರವಾಗಿಸ್ಕೊಳ್ಳೋಣ ಅನ್ನೋದು ನನ್ನ ಆಶಯ ಮತ್ತು ಆದೇಶ. ಈ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲರಿಗೂ ಕೂಡ ಅಹಿಂಸೆ ಅನ್ನುವಂತಹ ವಿಚಾರವನ್ನು ತನ್ನಲ್ಲಿ ಮೈಗೂಡಿಸ್ಕೊಳ್ಳಿ, ಸತ್ಯ ಅನ್ನೋದನ್ನು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಮುಖಾಂತರ ಅದಕ್ಕೆ ಒಂದಷ್ಟು ಬೆಲೆಯನ್ನು ಕೊಡುವಂತಹ ಮೌಲ್ಯಯುತ ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ನಾನಾದರೂ ಎಲ್ಲರಲ್ಲಿ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಥ್ಯಾಂಕ್ ಯು, ನಮಸ್ತೆ. ನನ್ನ ಹೆಸರು ಸತ್ಯಭಾಮ ಅಂತ, ನಿಜಾಮಿಯಾ ಹೈಸ್ಕೂಲ್ HM. ನಾನು ಈ ಶಾಲೆಗೆ ಬಂದು 1.5 ವರ್ಷ ಆಯಿತು. ಶಾಲೆಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಚುನಾಯಿತ ವ್ಯಕ್ತಿಗಳು, ಆಮೇಲೆ ಎಲೆಕ್ಟೆಡ್ ಬಾಡೀಸ್ ಯಾರಿದ್ದಾರೆ ಅವರು, ಇಲಾಖೆಯ ಅಧಿಕಾರಿಗಳು, ನಮ್ಮ SDMC ಅವರು, ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ವಿಶೇಷವಾಗಿ ಎಲ್ಲ ಪೋಷಕರ ಸಹಕಾರದೊಂದಿಗೆ ಶಾಲೆಯಲ್ಲಿ ಹಲವಾರು ಒಳ್ಳೆಯ ಕೆಲಸಗಳನ್ನ, ಹೊಸ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲಿಕ್ಕೆ, ಯೋಜನೆ ಮಾಡಲಿಕ್ಕೆ ಸಹಕಾರಿಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ, ಸರ್ವರಿಗೂ ಕೂಡ ಈ ಹಬ್ಬದ ವಿಶೇಷವಾದ ಶುಭಾಶಯಗಳನ್ನ ಕೋರ್ತಾ, ಮುಂದಿನ ಮಾಹಿತಿಯನ್ನ ಮತ್ತೆ ಹಂಚಿಕೆಯನ್ನ ನಮ್ಮ ಬಾಬು ಸರ್ ಅವರು ಮಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು. ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ವಬರಕಾತು, ಎಲ್ಲರಿಗೂ ನಮಸ್ಕಾರಗಳು. ಈ ನಾಡಿನ ಜನಕ್ಕೆ ಹಾಗೂ ಶ್ರೀ
महात्मा गांधीजी दिनाचरणे इवत्तु श्री लाल बहादुर शास्त्री दिनाचरणे इवत्तु इवत्तु अष्टु पुण्य दिन इन्नु यादु इल्ल अंत तम्म मुंदे हेळोके इष्टपडुत्तीनि ई इडी देशक्के इडी वर्ल्ड गे ಒಂದ ಹೆಸರು ತಂದು ಕೊಟ್ಟಿರೋದು ಒಂದು ಹೆಸರು ಮಾಡಿರೋದು ಶ್ರೀ ಮಹಾತ್ಮ ಗಾಂಧೀಜಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಈ ಗುಲಾಮಿಂದ ನಾವು ದೇಶ ಆಜಾದ್ ಮಾಡಿ ಕೊಟ್ಟಿದ್ದೀವಿ ನಿಮಗೆ ನೀವು ಸಂಪೂರ್ಣವಾಗಿ ವಿಶಾಲವಾಗಿ ಈಗ ನೀವು ಆಜಾದ್ ಆಗಿದ್ದೀರಾ ನೀ ಓದಿ ಈ ದೇಶಕ್ಕೆ ಒಂದು ಇನ್ನು ಒಳ್ಳೆ ಹೆಸರು ತರಬೇಕು ಈ ದೇಶಕ್ಕೆ ಮುಂದೆ ತರಬೇಕು ಅಂತ ಅವರದು ಒಂದು ಆಸೆ ಆ ಆಸೆ ಯಾವ ರೂಪದಲ್ಲಿ ಪೂರಿಸ್ತು ಆಗುತ್ತೆ ಅಂದ್ರೆ ಈ ಮಹಾನ್ ನಮ್ಮ ಟೀಚರ್ಸ್ ಗಳು ಇದ್ದಾರಲ್ಲ ಇವರ ಕೈಯಲ್ಲಿ ಅನೇಕ ಸಾವಿರ ಲಕ್ಷಾನ್ ಜನದ ಮಕ್ಕಳದು ಭವಿಷ್ಯ ಇವರ ಕೈಯಲ್ಲಿ ಐತೆ ಆ ಆತ್ಮಕ್ಕೆ ನಾವು ಶಾಂತಿ ತಲ್ಸ್ಬೇಕಾದ್ರೆ ನಾವು ಒಂದು ಜವಾಬ್ದಾರಿಯಿಂದ ಈಗ ಏನು ಒಂದು ದೇವರ ರೂಪದಿಂದ ಮಾನ್ಯ ಟೀಚರ್ಸ್ ಗಳಿಗೆ ಒಂದು ಪ್ರಸಾದ ರೂಪದಲ್ಲಿ ಏನು ವಿದ್ಯಾ ಕೊಟ್ಟವರೇ ದೇವರು ಆ ವಿದ್ಯಾ ಈ ಬಡವರ ಮಕ್ಕಳಿಗೆ ಈ ಮಹಾನ್ ಮಕ್ಕಳಿಗೆ ಆ ಪ್ರಸಾದ ಅಂತ ಹೇಳ್ತಾ ಅವರಿಗೆ ತಲ್ಸ್ಬಿಟ್ರೆ ಇನ್ನು ನಮ್ಮ ದೇಶ ವಿಶಾಲ ಆಗಿ ಇನ್ನು ಮುಂದೆ ಈಗ ಸೂಪರ್ ಪವರ್ ಆಗುತ್ತೆ ನಮ್ಮ ದೇಶ ಗುಲಾಮಿಯಿಂದ ಆಜಾದ್ ಆದ್ಮೇಲೆ ಈಗ ನಮ್ಮ ದೇಶ ಸೂಪರ್ ಪವರ್ ಆಗುತ್ತೆ ಆ ಸೂಪರ್ ಪವರ್ ಯಾರು ಮಾಡೋರೆ ಅಂದ್ರೆ ಈ ಮಾನ್ಯ ಟೀಚರ್ಸ್ ಗಳು ನಮ್ಮ ಎಚ್ಎಂ ಗಳು ಇವರು ಇದ್ದಾರಲ್ಲ ಇವರು ಇದಕ್ಕೆ ಜೀವ ತುಂಬಿರೋದು ನಾವು ಎಲ್ಲ ಕೈ ಜೋಡಿಸಿ ಈ ದೇಶಕ್ಕೆ ಶಕ್ತಿಶಾಲಿ ಮಾಡಿಸಬೇಕು ಅಂತ ನಾವು ಅನ್ನಹದ್ ಮಾಡ್ಕೊಂಡಿ ಇನ್ನು ಒಳ್ಳೆದಾಗಬೇಕು ಎಲ್ಲರಿಗೂ ಈ ನಾಡ ಜನಕ್ಕೆ ಇಡೀ ವರ್ಲ್ಡ್ಗೆ ಏನು ಹೆಸರು ಶ್ರೀ ಮಹಾತ್ಮ ಗಾಂಧಿ ಅವರು ಮಾಡವ್ರೆ ನಾವು ಆ ಹೆಸರಿಗೆ ಉಡಿಸ್ಕೊಂಡು ಇನ್ನೂ ಆ ಹೆಸರಿಗೆ ಆ ಆಕಾಶ ಹತ್ರ ತಗೊಂಡು ಹೋಗಬೇಕು ಅಂತ ನಮ್ಮ ಭಾವನೆ ಐತೆ ಈ ಸಂದರ್ಭದಲ್ಲಿ ಶ್ರೀಮತಿ ಈ ಶಾಲೆ ಎಚ್ ಎಂ ಆಗಿ ಸತ್ಯಭಾಮ ಅವರು ಇದು ನಮ್ಮ ಮಾತಲ್ಲ ಶ್ರೀಮತಿ ಸತ್ಯಭಾಮ ಅವ್ರದ್ದು ಮಾತದು ಬೆಳಗ್ಗೆನೆ ಮೆಸೇಜ್ ಕಳಿಸಿ ಎಲ್ಲರಿಗೂ ಒಂದು ಜವಾಬ್ದಾರಿ ಅಂತ ತಲುಪಿಸಿ ಎಲ್ಲ ಬರಬೇಕು ಶಾಲೆ ಅಂತ ಶಾಲೆಗೆ ಅಂತ ಹೇಳ್ತಾ ಆಮೇಲೆ ಈ ಮಕ್ಕಳಿಗೂ ಒಂದು ಒಳ್ಳೆ ಜವಾಬ್ದಾರಿಯಿಂದ ಬಂದವರು ಇವತ್ತು ಎಕ್ಸಾಮ್ ಐತೆ ಆದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋರು ಎಲ್ಲರಿಗೂ ಒಂದು ಶುಭಾಶಯ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ